ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 15ನೇ ವಾರ್ಷಿಕೋತ್ಸವವು ಅತ್ಯಂತ ಸರಳವಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ನಡೆಯುವಂತಹ ಸಾಮೂಹಿಕ ವಿವಾಹ, ಆಹಾರ ಮೇಳ, ಮಹಿಳಾ ಗೋಷ್ಠಿ, ನೃತ್ಯ ಕಲಾ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹೆಚ್ಚು ಜನರು ಸೇರುವ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಯಿತು. ಕೇವಲ ಸರಳವಾಗಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಶ್ರೀ ಸಾಯಿಬಾಬಾರ ವಿಶೇಷ ಪೂಜೆ, ಅಭಿಷೇಕ, ಹೋಮಗಳಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಮೊದಲ ದಿನ ಶ್ರೀ ಶಿರಡಿ ಸಾಯಿ ಮಂದಿರದ 15ನೇ ವಾರ್ಷಿಕೋತ್ಸವಕ್ಕೆ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಿದ ಚಿಂಚನೀಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಸೂಫಿ ಸಂತರ ಪ್ರತೀಕವೇ ಶಿರಡಿ ಸಾಯಿಬಾಬಾ ಅವರು. ತಮ್ಮ ಜೀವನದುದ್ದಕ್ಕೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂದರು. ಪ್ರತಿ ವರ್ಷ ಸಾಯಿ ಮಂದಿರದ ವಾರ್ಷಿಕೋತ್ಸವವನ್ನು ಭವ್ಯವಾಗಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಹೋಗಬೇಕಾಗಿರುವುದರಿಂದ ಎಲ್ಲರೂ ಪಾಲಿಸಿಕೊಂಡು ಹೋಗೋಣ ಎಂದರು. ಈ ವರ್ಷ ರಕ್ತದಾನ ಶಿಬಿರ, ಉಚಿತ ಸಾಮೂಹಿಕ ವಿವಾಹ, ಆಹಾರ ಮೇಳ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ತಂದೆ ತಾಯಿಗಳ ಪಾದಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿರುವುದು ಸೂಕ್ತ ಎಂದರು. ಯಾಕೆ ಶಕ್ತಿ ಅಂತಂದರೆ, ಈ ಸೂಫಿ ಸಂಪ್ರದಾಯ ಅಂತಕ್ಕಂಥದ್ದು ನಮ್ಮಲ್ಲಿದೆ. ಈ ಸೂಫಿ ಸಂಪ್ರದಾಯ ಬಹಳಷ್ಟು ವಿಶಾಲ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಂದು ಸಂಪ್ರದಾಯ. ಇಸ್ಲಾಂ ಧರ್ಮೀಯರಾದರೂ ಹಿಂದೂಗಳನ್ನು ಬಹಳಷ್ಟು ನಮ್ಮಂತೆ ಹಚ್ಚಿಕೊಳ್ಳುವಂಥ ಸ್ವಭಾವ ಈ ಸೂಫಿ ಸಂತರಿಗಿರ್ತಾ ಇದೆ. ಅಂಥ ಸುಫಿ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠ ಅಂದ್ರೆ ನಮ್ಮ ಸಾಯಿಬಾಬಾ ಅಂತಕ್ಕಂಥದ್ದು ಮಾತ್ರ ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ಒಂದು ಸಂಗತಿ. ಇವರ ಹುಟ್ಟು, ಇವರೆಲ್ಲಿಂದ ಬಂದರು, ಇದ್ರ ಬಗ್ಗೆ ಇನ್ನೂ ಅಗೋಚರನೇ ಇದೆ. ಮಳಸಾಪತಿ ಖಂಡೋಬಾ ದೇವಸ್ಥಾನಕ್ಕೆ ದಿಬ್ಬಣದ ಜೊತೆ ಬಂದರು ಸಾಯಿಬಾಬಾ. ಬಂದ ತಕ್ಷಣವೇ ದೇವರ ದರ್ಶನಕ್ಕೆ ಬಂದ ತಕ್ಷಣ ಪೂಜಾರಿ ಅಂದ, ಯಾ ಸಾಯಿಬಾಬಾ ಸಾಯಿ ಅಂದ ತಕ್ಷಣವೇ ಯಾ ಸಾಯಿ ಅಂದಿದ್ದೆ ಅವತ್ತು ಅವ್ರ ಹೆಸರಾಗಿತ್ತು. ಜನ ಅತ್ಯಂತ ಪ್ರೀತಿಯಿಂದ ಕರೆದಿರ್ತಕ್ಕಂಥ ಹೆಸರೇ ಇವತ್ತು ಸಾಯಿಬಾಬಾ ಅವರಿಗೆ ಆಗಿದೆ ಅಂತಕ್ಕಂಥದ್ದು, ಅದು ಬಹಳಷ್ಟು ಭಕ್ತ ಪ್ರಿಯತೆಗೆ ಕಾರಣವಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ಸತ್ಯ. ಬಹುತೇಕ ಅವರ ಜೀವನ ಚರಿತ್ರೆಯನ್ನು ನಾನೊಂದು 5-6 ಸಲ ಓದಿದ್ದೇನೆ. ಬಹುತೇಕವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅಂತಂದರೆ ಸಮಾಜ ಕೆಲಸ. ಯಾರಿಗಾದರೂ ಆರಾಮಿಲ್ಲ ಅಂತಂದರೆ ಅವರನ್ನು ಮಕ್ಕಳಂಗೆ ಜೋಪಾನ ಮಾಡಿರತಕ್ಕಂಥವ್ರು ನಮ್ಮ ಸಾಯಿಬಾಬಾ. ಯಾರಿಗಾದರೂ ಏನೋ ಅಸಹಾಯಕರದಾರೆ ಅಂತಂದರೆ ತಾವು ಭಿಕ್ಷೆ ಬೀಳಿ ಬಂದಿರತಕ್ಕಂಥದ್ರಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಚಿತ್ರ ವಿಚಿತ್ರ ಪ್ರಶ್ನೆಗಳನ್ನು ಅವ್ರು ಕೇಳ್ತಿದ್ರು. ಜನ ಕೇಳುವಾಗ ಅವ್ರು ಕೇಳಿದರು, ಈ ಇಸ್ಲಾಂ ಧರ್ಮೀಯರು ಹಸಿರು ಅನಂತರ ಚಂದ್ರ ನಡುಕ ಚುಕ್ಕೆ ಇದೆಯಾ ಧ್ವಜದಲ್ಲಿ ಅಂತಕ್ಕಂಥದ್ದನ್ನು ಕೇಳಿದಾಗ ಅದ್ಭುತವಾಗಿರ್ತಕ್ಕಂಥ ಉತ್ತರ ಹೇಳ್ತಾರೆ. ಧರ್ಮೀಯರು ಒಪ್ತಾರಲ್ಲ ನನಗೆ ಗೊತ್ತಿಲ್ಲ ಅದು, ಆದರೆ ಸಾಯಿಬಾಬಾ ಹೇಳಿದ್ದು ಮಾತ್ರ ನಾನು ಓದ್ಕೊಂಡಿದ್ದೆ. ಏನು ಅಂತಂದರೆ, ಪೈಗಂಬರ್ ಅರಬ್ ಕಂಟ್ರಿಯಲ್ಲಿದ್ದ ಒಯಾಸಿಸ್ ಅಂತ ಇರ್ತಾವ, ಒಯಾಸಿಸ್ ಮಕ್ಕಳನ್ನು ಒಂದೊಂದು ಗಿಡ ಅಲ್ಲಿ ಬೆಳೀತಕ್ಕಂಥ ಗಿಡನೇ ಬೇರೆ, ಈ ಕುತರ್ತಿ ಗಿಡ ಬೆಳೀತಾವ ಅಂತ ಒಂದು ಗಿಡ ಇತ್ತು. ಸಾಯಂಕಾಲ 8 ಗಂಟೆಗೆ ಹೋದ್ರಂತ ಹೋದಾಗ ಒಂದು ಅಲ್ಲಾದಕರ ವಾತಾವರಣ, ಮೇಲೆ ಚಂದ್ರ ಅರ್ಧ ಚಂದ್ರ, ಅದ್ರ ನಟ್ ನಡುವ ಒಂದು ಚುಕ್ಕೆ ಬಂತು, ಅದ್ರ ಕೆಳಗೆ ಒಯಾಸಿಸ್ ಮಕ್ಕಳನೇ ಒಂದು ಹಸಿರು ಗಿಡ. ಇದನ್ನೆಲ್ಲ ನೋಡಿದಾಗ ಆ ಪೈಗಂಬರ್ ಅಂದ್ರಂತೆ, ನಮ್ಮ ಧರ್ಮಕ್ಕೆ ಧ್ವಜ ಯಾವಾಗಲೂ ಇದ್ದರೆ ನನ್ನನ್ನು ಅಲ್ಲಾಡಗೊಳಿಸಿರ್ತಕ್ಕಂಥ ಇಡೀ ಜಗತ್ತಿಗೆ ಈ ಒಂದು ತಂಪು ವಾತಾವರಣವನ್ನು ಕೊಟ್ಟಿರ್ತಕ್ಕಂಥ ಚಂದ್ರ ಚುಕ್ಕಿ ಈ ಗಿಡ ಆನಂತರ ಈ ಒಯಾಸಿಸ್ಸೇ ಧ್ವಜದಲ್ಲಿ ಅಂತ ತಿಳಿದುಕೊಂಡು ಅವತ್ತ ಮಾಡಿದ್ರು ಅಂತಕ್ಕಂಥದ್ದು ಉತ್ತರ ಕೊಟ್ಟಾಗ ಅವರಿಗೂ ಗದ ಆಶ್ಚರ್ಯ ಆಯಿತು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಸಾಯಿಬಾಬಾ ಮಂದಿರ
ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾದಾಗಿನಿಂದ ಬಹಳಷ್ಟು ವ್ಯಾಪಕವಾಗಿ ತನ್ನ ಬಾಹುಗಳನ್ನು ಚಾಚುವಂಗೆ ಮಾಡಿದವರು ಯಾರಾದರೂ ಇದ್ದರೆ ನಮ್ಮ ಸಾಯಿ ಪರಿವಾರದವರು ಅಂತಕ್ಕಂಥದ್ದು ಮಾತ್ರ ಅವರನ್ನು ಬಹಳಷ್ಟು ಮೆಚ್ಚಿಕೊಳ್ಬೇಕು. ದತ್ತಯಾಗ ದೀಪಕ್ ಶಿವಾನಂದ್ ಚೊನ್ನದ್ ದಂಪತಿಗಳಿಂದ ನೆರವೇರಿತು. ವಾರ್ಷಿಕೋತ್ಸವದ ಎರಡನೇ ದಿನ ಮಂಡಲ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮೈಮನವನ್ನು ಶುದ್ಧಗೊಳಿಸುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜೆಯನ್ನು ಸಾಯಿ ಸೇವಾ ಪರಿವಾರದ ಸದಸ್ಯರು ಪ್ರತಿ ವರ್ಷ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸಾಯಿ ಸೇವಾ ಪರಿವಾರ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರದೆ ರಾಜ್ಯದಲ್ಲಿ ನೊಂದ ಹಾಗೂ ಬಡಜನರ ಏಳ್ಗೆಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಸಾಯಿ ಸೇವಾ ಪರಿವಾರವು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ, ಉಚಿತ ಸಾಮೂಹಿಕ ಅನ್ನದಾಸೋಹದಂತಹ ಸೇವೆಯನ್ನು ಮಾಡುತ್ತಿದೆ. ಇದು ಪ್ರಶಂಸನೀಯ ಎಂದು ಹೇಳಿದರು. ಪ್ರಸನ್ ಹಂಪಣ್ಣವರ್ ದಂಪತಿಗಳು ಮಂಡಲ ಪೂಜೆಯಲ್ಲಿ ಪಾಲ್ಗೊಂಡು ಸಾಯಿ ಕೃಪೆಗೆ ಪಾತ್ರರಾದರು. ಮಂಡಲ ಪೂಜೆಯನ್ನು ಅಯ್ಯಪ್ಪ ಸ್ವಾಮಿ ಭಕ್ತರಾದ ಗಣಪತಿ ಕುಲಗುಟಗಿ ಗುರುಸ್ವಾಮಿ ನಡೆಸಿಕೊಟ್ಟರು. ವಾರ್ಷಿಕೋತ್ಸವದ ಮೂರನೆಯ ದಿನ ರವಿವಾರ ಬೆಳಗ್ಗೆ 8 ಗಂಟೆಗೆ ಶ್ರೀ ಸತ್ಯಸಾಯಿ ಪೂಜೆ ಮತ್ತು ರುದ್ರಾಭಿಷೇಕ, ನಗರದ ಮಹಿಳಾ ಮಂಡಳದಿಂದ ಭಕ್ತಿ ಗೀತೆಗಳ ಭಜನ ಲಹರಿ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಸಾಯಿ ಪರಿವಾರದ ಸದಸ್ಯರಿಗಾಗಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪುರಸಭೆಯ ರೂವಾರಿ ಜಗದೀಶ್ ಕೌಟಗಿಮಠ್, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್, ಆದಿನಾಥ್ ಶೆಟ್ಟಿ, ಮಡಿವಾಳಪ್ಪ ಬಸ್ಸರ್ಗಿ, ಅಶೋಕ್ ಪಾಠಕ್, ಅಜಿತ್ ಪಾಟೀಲ್, ರಮೇಶ್ ಕುಡತರ್ಕರ್, ಬಿಎ ಪೂಜಾರಿ, ಸಾಗರ್ ಬಿಸ್ಕೋಪ್, ರವಿ ಅಶ್ವತ್ಪುರ್, ರಾಜು ಹಿರೇಮಠ್, ಸುಭಾಷ್ ಕಬಾಡ್ಗಿ, ಡಾಕ್ಟರ್ ದಯಾನಂದ್ ನೂಲಿ, ಎಂಜಿ ಮುತ್ತಪ್ಪಗೋಳ್, ಡಾಕ್ಟರ್ ಸುರೇಶ್ ಉಕ್ಕಲಿ, ಡಿಎಸ್ ಕೋಳಿ, ಪ್ರಕಾಶ್ ಚನ್ನವರ್, ಸಾಯಿ ಸೇವಾ ಪರಿವಾರದ ಸದಸ್ಯರು, ಕದಡಿ ಮಹಿಳಾ ವೇದಿಕೆಯ ಸದಸ್ಯರು ಸೇರಿದಂತೆ ಸಾಯಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಾಯಿಬಾಬಾ ಅವರ ಮಂದಿರ ಬಂದು ಚಿಕ್ಕೋಡಿ ಇದ್ದಿದ್ದಿಲ್ಲ, ತಬಲ ಗೊತ್ತಿದ್ದಂತೆ 2005-2006 ಯಾವುದೇ ಲೀಡರ್ಶಿಪ್ ಇಲ್ಲದೆ ಏನೂ ಕೆಲಸ ಆಗಂಗಿಲ್ಲ. ಅದರ ಜಗದೀಶನ್ ಅವರನ್ನು ಲೀಡರ್ಶಿಪ್ ತಗೊಂಡು ತಮ್ಮದೇ ಆದ ಒಂದು ಬಳಗ ಸಾಯಿ ಪರಿವಾರ ಎಷ್ಟು ಚಂದ ಅದರ ತೋರಿ ಸಾಯಿ ಪರಿವಾರ ಸಾಯಿ ಮಂದಿರ ಕೂಡ ಕೂತ್ಕೊಂಡಿದ್ದು ಸಾಯಿ ಪರಿವಾರ. ಆ ಸಾಯಿ ಪರಿವಾರ ಜೊತೆಗೆ ಒಂದು ಭವ್ಯವಾದ ಮಂದಿರ ನಿರ್ಮಾಣ ಮಾಡಿದರು. ಇವತ್ತು ಪ್ರಶ್ನೆ ಬರುತ್ತಾ, ಸಾಯಿ ಪರಿವಾರ, ಸಾಯಿ ಮಂದಿರ, ಸಾಯಿ ಬಾಬಾ ಅಂದ್ರೆ ಏನದು? ಪರಿವಾರ ನೋಡ್ತಾ ಇದ್ದೇವೆ, ಮಂದಿರ ಕಾಣ್ತಾ ಇದೆ. ಅಂದ್ರೆ ಸಾಯಿಬಾಬಾ ಒಂದು ಪಿಕ್ಯುಲರ್ ಕ್ಯಾರೆಕ್ಟರ್. ಸಾಯಿಬಾಬಾರು ಪೂಜೆ ಮಾಡೋರು ನಾವು ನೋಡಿದ್ವಿ, ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮದಾದ ದೇವರನ್ನ ಪೂಜೆ ಮಾಡ್ತಿರ್ತಾರೆ. ನಾವು ಜೈನರು, ನಮ್ಮ ತೀರ್ಥಂಕರನ, ಬ್ರಾಹ್ಮಣನು, ದತ್ತನ, ಲಿಂಗಾಯತರು, ವೀರಶೈವರು, ಲಿಂಗದ್ದು, ಮುಸಲ್ಮಾನರು ಪೈಗಂಬರದ್ದು, ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತನದು, ಇಷ್ಟೆಲ್ಲ ಜನ ಕೂಡಿ ಸಾಯಿಬಾಬಾನ ಭಕ್ತರು ಇವರೆಲ್ಲರೂ. ಈ ಎಲ್ಲ ಧರ್ಮದಲ್ಲೂ ಸಾಯಿಬಾಬಾನ ಯಾಕೆ ಪೂಜೆ ಮಾಡ್ಲಿಕ್ಕತ್ತಾರಪ್ಪ ಅಂತ ಒಂದು ವಿಷಯ ಬರ್ತೇನೆ. ಅದಕ್ಕೆ ಒಂದೇ ಕಾರಣ, ಸಾಯಿಬಾಬಾರ ಜೀವನ ಚರಿತ್ರೆ ನಾವು ಹೋಗಿಬಿಟ್ಟು ಅಂದ್ರೆ ಅಲ್ಲಿ ಯಾವುದೇ ಥರ ಜಾತಿ ಭೇದ ಭಾವ ಒಟ್ಟಿಗೆ ಇದ್ದಿದ್ದಿಲ್ಲ. ಅವ್ರು ಹುಟ್ಟಿದ್ದು ಹಿಂದೂ ಧರ್ಮ, ತಮಗೆಲ್ಲ ಗೊತ್ತಿರ್ಬೋದು. 16 ವರ್ಷಕ್ಕೆ ಸುಮಾರು ಅವರು ಶಿರಡಿಗೆ ಬಂದರು. ಅವರು ಬಂದಂದ್ರೆ ಒಂದು 2-3 ವರ್ಷ ಅಲ್ಲಿ ನಿಂತರು, ಮತ್ತೆ ಮರಳಿ ಹೋದರು. 1858 ಮತ್ತೆ ಹೊಳ್ಳಿ ಅವರು ಶಿರಡಿಗೆ ಬಂದರು. ಅಲ್ಲಿ 1858 ಸುಮಾರು 1918 ಅಂದ್ರೆ ಸಂಪೂರ್ಣ ಜೀವಿತ ಕಾಲದಲ್ಲಿ ಶಿರಡಿ ಒಳಗೆ ತೆಗೆದ್ರು. ಅಲ್ಲಿ ಬಂದ ನಂತರ ಅವ್ರ ಮಟ್ಟ ಹೋಗಿ ಇದ್ದಿದ್ದು ಅಂದ್ರೆ ಒಂದು ಮಸೀದಿ ಒಳಗೆ ಎರಡು ವಿಶೇಷ ನೋಡ್ರಿ. ಉಳಿದ ಕಡೆ ಒಂದು ಮಸೀದಿ ಮಂದಿರ ನಾವೆಲ್ಲ ಕೂಡ್ಲಿಕ್ಕೆ ಕೊಡಂಗಿಲ್ಲ. ಅದು ನಮ್ಮ ಹೊರ್ತನ, ನಾವು ದೈವ ಸೇವಾರ್ ಫಾಲೋರ್ ಅನ್ಸ್ಕೋತೀವಿ. ಮಸೀದಿ ಮಂದಿರ ಬಂದ ಕೂಡಲೇ ಏನೋ ಡಿಫ್ರೆನ್ಸ್ ಆಗಿಬಿಡ್ತದೆ, ಮನುಷ್ಯನಾಗ ಏನೋ ಬರ್ತಾವ. ಆದ್ರೆ ಸಾಯಿಬಾಬಾರು ಬಂದಿದ್ದು ಇಳ್ಕೊಂಡಿದ್ದು ಮಸೀದಿ ಒಳಗೆ. ಆ ಮಸೀದಿ ಒಳಗೆ ಇವತ್ತು ನಾವು ಕರಿತಿದ್ದು ದ್ವಾರಕಾ ಮೇಳೆ ಅಂತ ಕರಿತೀವಿ. ದ್ವಾರಕಾ ಅಂದ ಕೂಡಲೇ ಸಂಬಂಧ ಬರೋದು ಹಿಂದೂ ಧರ್ಮ ಕಡೆ. ವಾಸ್ತವ್ಯ ಮಸೀದಿ ಅದ್ರ ಹೆಸರು ದ್ವಾರಕಾ ಮೇಳೆ. ಅಂದ್ರೆ ಎಷ್ಟು ನಮ್ಮ ಮುಂದೊಂದು ಕಲಿಸುವಂತ ಪಾಠ ಅದ ತಾವು ವಿಚಾರ ಮಾಡಬೇಕು. ಅಂದ್ರೆ ಒಬ್ಬ ಮನುಷ್ಯನ ಬದುಕು ಪದ್ಧತಿ ಏನದ, ಆ ಪದ್ಧತಿಯಿಂದ ನಾವು ಯಾವುದೇ ಥರದ ಅವರೇ ನಮ್ಗೆ ಕಲಿಸ್ಕೊಟ್ಟು ಪಾಠ ಅಂದ್ರೆ ಯಾವುದೇ ಥರ ಧರ್ಮದೊಳಗೆ ಭೇದ ಭಾವ ಮಾಡಿದ್ರೆ ಮನುಷ್ಯ ಬದುಕೊಂತ ಹೋಗಿಬಿಟ್ಟಂದ್ರೆ ಅವನ ತಂದು ಉಚ್ಚಮಟ್ಟಕ್ಕೆ ಹೋಗಿಬಿಡ್ತಾನೆ.
ಅವರು ಡ್ರೆಸ್ ಅಂತ ತಾವೆಲ್ಲ ನೋಡ್ಯಾರಿ ಬದುಕು ಪದ್ಧತಿ ನನಗೂ ತಮಗೆಲ್ಲ ಚೆನ್ನಾಗಿ ಗೊತ್ತಾಗ. ಗೋವಿಂದ ಗೋವಿಂದ ಗೋವಿಂದ.